ಸ್ನೇಹಿತರೆ, ನೀವು ನೋಡ್ತಿರೋ ರವಿಚಂದ್ರ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದ ಕಾಣೋ ಬೆಲ್ ಐಕನ್ಸ್ ಒತ್ತಿ ನಾವು ಯಾವುದೇ ಹೊಸ ವಿಡಿಯೋ ಹಾಕಿದರೆ ನೀವು ಬೇಗ ಮೊದಲು ನೋಡ್ಬೋದು. ಸ್ನೇಹಿತರೆ, ವಿಡಿಯೋ ಒಂದು ಲೈಕ್ ಮಾಡಿ, ಸ್ನೇಹಿತರೆ ನಿಮ್ಮ ವಾಟ್ಸಪ್ ಫೇಸ್ಬುಕ್ಕಲ್ಲಿ ವಿಡಿಯೋ ಶೇರ್ ಮಾಡಿ, ಹಾಗೆ ವಿಡಿಯೋ ತಲೆಗೆ ಬಂದು ಕಮೆಂಟ್ ಮಾಡಿ. ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಯಾಕಂದರೆ ನೋಡ್ಬೋದು ಭಾಳಷ್ಟು ಜನಕ್ಕೆ ಇದು ಗೊತ್ತಿಲ್ಲ. ಯಾಕಂದ್ರೆ ನೋಡ್ಬೋದು ಸ್ನೇಹಿತರೆ, ನಿಮ್ಮ ಮೊಬೈಲಿರುವ ಅಪ್ಲಿಕೇಶನ್ಗೆ ಪರ್ಮಿಷನ್ ಕೊಟ್ಟೇಬಿಟ್ರೆ ಕೊಟ್ಟಿರ್ತಾರೆ, ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರ, ಗ್ರ್ಯಾಂಡ್ ಪರ್ಮಿಷನ್ ಕೊಟ್ಟೇ ಕೊಟ್ಟಿರ್ತಾರೆ. ಸ್ನೇಹಿತರೆ, ಯಾಕಂದರೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ, ಅವರ ಡಾಟಾ ಲೀಕ್ ಆಗೋ ಚಾನ್ಸ್ ತುಂಬಾ ಇದ್ದೇ ಇರುತ್ತೆ. ಸ್ನೇಹಿತರೆ, ಯಾಕಂದರೆ ಭಾಳಷ್ಟು ಜನರಿಗೆ ಮೊಬೈಲಲ್ಲಿ ಅಪ್ಲಿಕೇಶನ್ಗೆ ಪರ್ಮಿಷನ್ ಗ್ರ್ಯಾಂಡ್ ಕೊಟ್ಟಾಗ ಅವರು ಡಾಟಾ ಮತ್ತು ಹ್ಯಾಕ್ ಆಗೋದು ಹೀಗೆ ತುಂಬ ಹ್ಯಾಕ್ ಆಗೋದು ತುಂಬ ಸಾಧ್ಯತೆ ಇದ್ದೇ ಇರುತ್ತೆ. ಅದನ್ನು ಹೇಗೆ ತಪ್ಪಿಸೋದು ಮತ್ತು ಹೇಗೆ ಪರ್ಮಿಷನ್ ಕೊಟ್ಟಿರ್ತಾರೆ ಆಫ್ ಮಾಡೋದು ನಿಮ್ಮ ಮೊಬೈಲಿಂದ ಹೇಗೆ ಕೊಡ್ತೀವಿ. ಸ್ನೇಹಿತರೆ, ನಿಮ್ಮ ಮೊಬೈಲ್ ಸೇಫ್ಟಿ ಆಗಿರುತ್ತೆ ಮತ್ತು ಸೆಕ್ಯೂರ್ ಆಗಿರುತ್ತೆ, ಯಾವುದೇ ಕೊಡೋಕ್ಕೂ ಪ್ರಾಬ್ಲಮ್ ಕೂಡ ಬಂದೇ ಬರಲ್ಲ ಮತ್ತು ಹ್ಯಾಕ್ ಕೂಡ ಆಗೋದಿಲ್ಲ ಮತ್ತು ಇದೇ ಕೊಡೋಕ್ಕೂ ನಿಮ್ಮ ಮೊಬೈಲ್ ಸೇಫ್ಟಿ ಆಗಿರುತ್ತೆ ಅಂತ ಹೇಳ್ತೀನಿ. ಸ್ನೇಹಿತರೆ, ವಿಡಿಯೋ ಶುರು ಮಾಡಲು ಬನ್ನಿ. ಸ್ನೇಹಿತರೆ, ನಿಮ್ಮ ವಿಡಿಯೋಗೆ ನಾವು ಬಯಸಿದ್ದು ವಿಡಿಯೋಗೊಂದು ಲೈಕ್. ಸ್ನೇಹಿತರೆ, ಇವ್ರು ನಿಮ್ಮ ಲೈಕ್ ಮಾಡೋದ್ರೆ ನಮಗೆ ಪ್ರೋತ್ಸಾಹ ಸಿಕ್ಕಾಗುತ್ತೆ. ಈ ವಿಡಿಯೋಗೆ 100 ಲೈಕ್ ಕಂಪ್ಲೀಟ್ ಮಾಡಿ ಸ್ನೇಹಿತರೆ, ಯಾಕಂದರೆ ಭಾಳಷ್ಟು ಜನಕ್ಕೆ ಮೊಬೈಲಲ್ಲಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡಿರ್ತಾರೆ. ಸ್ನೇಹಿತರೆ, ಇನ್ಸ್ಟಾಲ್ ಮಾಡಿಕೊಂಡ್ರೆ ಸ್ನೇಹಿತರೆ ಭಾಳಷ್ಟು ಜನಕ್ಕೆ ಹ್ಯಾಕ್ ಆಗೋ ತುಂಬ ಸಾಧ್ಯ ಇರುತ್ತೆ. ಅಪ್ಲಿಕೇಶನ್ಗೆ ಗ್ರಾನ ಪರ್ಮಿಷನ್ ಕೊಟ್ಟಿರ್ತಾರೆ, ಅವನು ಆಫ್ ಮಾಡ್ಬೇಕಾದ ಸ್ನೇಹಿತರೆ ಅಪ್ಲಿಕೇಶನ್ಗೆ ತಕ್ಕ ಪರ್ಮಿಷನ್ ಕೊಟ್ಟರೆ ಮಾತ್ರ ಅದು ಸೇಫ್ಟಿ ಆಗಿರುತ್ತೆ ಅಂತ ಹೇಳ್ತಾನೆ. ಸ್ನೇಹಿತರೆ, ವಿಡಿಯೋ ಮಾಡೋಣ ಬನ್ನಿ. ಸ್ನೇಹಿತರೆ, ನೀವು ಏನು ಮಾಡ್ಬೇಕು ಸ್ನೇಹಿತರೆ, ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಬರುತ್ತೆ ಸ್ನೇಹಿತರೆ, ಇಲ್ಲಿ ಸರ್ಚ್ ಬಾರಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಏನಂತ ಸ್ನೇಹಿತರೆ, ಆ್ಯಪ್ಸ್ ಅಂತ ಸರ್ಚ್ ಮಾಡಿ. ಸ್ನೇಹಿತರೆ, ಡಬ್ಲ್ಯೂಪಿ ಆ್ಯಪ್ಸ್, ಆ್ಯಪ್ಸನ್ನು ಸರ್ಚ್ ಮಾಡಿದ್ಮೇಲೆ ನಿಮಗೆ ಮೊಬೈಲ್ ಎಲ್ಲ ಮೊಬೈಲ್ ಆಟೋಮೆಟಿಕ್ ಬಂದೇ ಬರುತ್ತೆ ಅಂತ ಹೇಳ್ತಿದ್ರೆ, ನಮ್ಮದೇ ಮೊಬೈಲಲ್ಲಿ ಪೈಲಾಕ ಬಂದಿದೆ. ಈಗ ನೋಡಿ ಸ್ನೇಹಿತರೆ, ನಿಮ್ಮ ಮೊಬೈಲಿರುವ 2 ಅಪ್ಲಿಕೇಶನ್ ಕೂಡ ಬರುತ್ತವೆ. ಇಲ್ಲಿ ನೋಡಿ, ನಮ್ಮ ಮೊಬೈಲಿರುವ 2 ಅಪ್ಲಿಕೇಶನ್ ಕೂಡ ಬಂದಿದೆ. ಸ್ನೇಹಿತರೆ, ನಾನು ನಿಮಗೆ ಒಂದು ಎಕ್ಸಾಂಪಲ್ಗೆ ತೋರಿಸ್ತೀನಿ ಹೇಗೆ ಅಂತ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು, ಯಾಕಂದರೆ ನಿಮ್ಮ ಮೊಬೈಲ್ ಶೇಫ್ಟ್ ಆಗಿ ಒಂದು ಅದ್ಭುತವಾದ ಅಂತ ಸೆಟ್ಟಿಂಗ್ ಅಂತ ಹೇಳ್ತೇನೆ. ಸ್ನೇಹಿತರೆ, ಮೊಬೈಲ್ ಶೇಫ್ಟ್ ಆಗಿ ಇರುತ್ತೆ ಅಂತ ಹೇಳ್ತೇನೆ. ಸ್ನೇಹಿತರೆ, ಈ ಸೆಟ್ಟಿಂಗ್ ಆಫ್ ಮಾಡಿದರೆ, ಈಗ ನಾನು ಪಿಕ್ಸೆಲ್ ಮೇಲೆ ಕ್ಲಿಕ್ ಮಾಡ್ತೀನಿ, ಪಿಕ್ಸೆಲ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ಇದಕ್ಕೆ ಅಪ್ಲಿಕೇಶನು ಸ್ಟೋರೇಜ್ ಇದೆ. ಇದೆ ಸ್ನೇಹಿತರೆ, ಸ್ಟೋರೇಜನ್ನ ಪರ್ಮಿಷನ್ ಕೊಟ್ಟಿದ್ದೀನಿ. ಸ್ನೇಹಿತರೆ, ಇದಕ್ಕೆ ಸ್ಟೋರೇಜ್ ಬೇಕಾಗಿದೆ. ಸ್ನೇಹಿತರೆ, ಯಾಕಂದರೆ ಭಾಳಷ್ಟು ಜನ ನೋಡಿ, ಪಿಕ್ಸೆಲಲ್ಲಿ ಏನೇ ನಾನು ಎಡಿಟ್ ಮಾಡಿದರು ಏನೇ ಮಾಡಿದರೂ ಸ್ಟೋರೇಜಿಗೆ ಡೌನ್ಲೋಡ್ ಆಗುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ಡೌನ್ಲೋಡ್ ಆಗುತ್ತೆ, ಅದಕ್ಕೆ ಸ್ಟೋರೇಜ್ ಬೇಕೇ ಆಗುತ್ತೆ. ಅದಕ್ಕೆ ನಾನು ಸ್ಟೋರೇಜ್ ಅಪ್ಲಿಕೇಶನ್ ಇದನ್ನು ಸ್ಟೋರೇಜ್ ಪರ್ಮಿಷನ್ ಆನ್ ಮಾಡಿದ್ದೀನಿ. ಹಾಗೆ ಇನ್ನೇ ಈ ಥರದ ಅಪ್ಲಿಕೇಶನ್ಗೆ ನೀವು ಪರ್ಮಿಷನ್ ಕೊಟ್ಟೇ ಕೊಟ್ಟಿರ್ತೀರ, ಅವನು ಆಫ್ ಮಾಡೋಕ್ಕಾಗುತ್ತೆ. ಸ್ನೇಹಿತರೆ, ಯಾಕೆ ಆ ಅಪ್ಲಿಕೇಶನ್ಗೆ ತಕ್ಕ ನೀವು ಪರ್ಮಿಷನ್ ಕೊಟ್ಟರೆ ಮಾತ್ರ ಅದು ಶೇಫ್ಟ್ ಅಂತ ಹೇಳ್ತೇನೆ. ಸ್ನೇಹಿತರೆ, ಈಗ ನೋಡು, ಫ್ಲಿಪ್ಕಾರ್ಟಲ್ಲಿ ತೆಗೆದಿನ ಸ್ನೇಹಿತರೆ, ಫ್ಲಿಪ್ಕಾರ್ಟಲ್ಲಿ ತೆಗೆದು ನೋಡೋದು ಕ್ಯಾಮ್ರಾ ಆಗ್ಬೋದು, ಕಾಂಡರ್ಸ್ ಆಗ್ಬೋದು, ಲೊಕೇನ್ಸ್ ಆಗಿರ್ಬೋದು, ಮ್ಯಾನೇಜರ್ ಮೈಕ್ರೋಫೋನ್ ಆಗಿರ್ಬೋದು, ಮತ್ತು ಫೋನ್ ಆಗಿರ್ಬೋದು, SMS ಆಗಿರ್ಬೋದು, ಸ್ಟೋರೇಜ್ ಆಗಿರ್ಬೋದು. ಇದರಿಗೆ ಮೊಬೈಲ್ ಈ ಅಪ್ಲಿಕೇಶನ್ಗೆ ತಕ್ಕ ಏನೇನು ಪರ್ಮಿಷನ್ ಬೇಕಾ ಅವನ ಅಟ್ಟೆ ಆನ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ನೀವು ಮತ್ತು ಇಲ್ಲದೆ ಅಪ್ಲಿಕೇಶನ್ ಆನ್ ಮಾಡೋಕ್ಕೆ ಹೋಗ್ಬೇಡಿ. ಸ್ನೇಹಿತರೆ, ನಾನು ಫ್ಲಿಪ್ಕಾರ್ಟ್ ಇದ್ದೀನಿ, ಕ್ಯಾಮ್ರಾ ಅವಶ್ಯಕತೆ, ಹಿಂಗೆ ಕಾಂಡ್ರೆಸ್ ಆಗುತ್ತೆ, ಹಿಂಗೆ ಲೊಕೇಶನ್, ಹೀಗೆ ಇದಕ್ಕೆ ಅಪ್ಲಿಕೇಶನ್ ಏನೇನು ಅವಶ್ಯಕತೆ ಇದೆಯೋ ಅವನ ಅಟ್ಟೆ ಆನ್ ಮಾಡೋಕ್ಕಾಗುತ್ತೆ. ನಾನು ಸ್ಟೋರೇಜ್ ಅವಶ್ಯಕತೆ ಇದೆಯೋ ಇಲ್ಲೋ ನಂಗೆ ಇವತ್ತು ಇದೆ ಸ್ನೇಹಿತರೆ, ಯಾಕಂದರೆ ಸ್ಟೋರೇಜಿನ ಅಪ್ಲಿಕೇಶನ್ ಪರ್ಮಿಷನ್ ನಾ ಆನ್ ಮಾಡಲಿ, ಇದರಲ್ಲಿ ಯಾವುದೇ ಕೂಡ ಆನ್ ಮಾಡಿಲ್ಲ. ಮತ್ತು ಹೀಗೆ ಹಲವಾರು ಅಪ್ಲಿಕೇಶನ್ ಚೆಕ್ಔಟ್ ಮಾಡ್ಬೇಕು. ಸ್ನೇಹಿತರೆ, ಚೆಕ್ಔಟ್ ಮಾಡಿದ್ಮೇಲೆ ನಿಮಗೆ ಗೊತ್ತೇ ಆಗುತ್ತೆ ಸ್ನೇಹಿತರೆ, ಯಾವ ಅಪ್ಲಿಕೇಶನ್ಗೆ ಯಾವ ಅವಶ್ಯಕತೆ ಇದೆ ಅಂತ. ಹಾಗೆ ಮಾಡಿ ನೀವು ಆಫ್ ಮಾಡಿದರೆ ನಿಮ್ಮ ಮೊಬೈಲ್ ಶೇಪ್ ಆಗಿರುತ್ತೆ ಅಂತ ಹೇಳ್ತಂದರೆ, 3rd ಅಪ್ಲಿಕೇಶನ್ಗೆ ಹ್ಯಾಕ್ ಮಾಡುವ ತುಂಬಾ ಸಾಧ್ಯತೆ ಇದ್ದೇ ಇರುತ್ತೆ. ಹಾಗೆ ನಿಮ್ಮ ಮೊಬೈಲ್ ಶೇಫ್ಟ್ ಆಗಿರುತ್ತೆ, ಹಾಗೆ ಸೆಕ್ಯೂರ್ ಆಗಿರುತ್ತೆ ಅಂತ ಹೇಳ್ತೇನೆ. ಸ್ನೇಹಿತರೆ, ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಸ್ನೇಹಿತರೆ, ಏನೇ ಡೌಟ್ ಇದ್ದರೂ ನಮಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.